ಹಾಯ್ ಫ್ರೆಂಡ್ಸ್, ಕೆಸುವಿನ ಎಲೆಯಿಂದ ಪತ್ರೊಡೆ ಪತ್ರೊಡೆ ಗಟ್ಟಿಯೆಲ್ಲ ಮಾಡೋದು ಹೇಗೆ ಅಂತ ನಮಗೆ ಗೊತ್ತುಂಟು. ಹಾಗೆಯೇ ಈ ಕೆಸುವಿನ ಎಲೆಯಿಂದ ರುಚಿ ರುಚಿಯಾದ ಚಟ್ನಿ ಕೂಡ ಮಾಡಿಕೊಳ್ಳಬಹುದು. ಮೊದಲಿಗೆ ಈ ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಅದರ ದಪ್ಪವಾಗಿರುವ ನಾರುಗಳನ್ನೆಲ್ಲ ತೆಗೆದುಕೊಳ್ಳಬೇಕು. ನಂತರ ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಬೇಕು. ಇನ್ನು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಕೊಂಡು ಬೇಯಿಸಿಕೊಳ್ಳಬೇಕು. ಬೇಯಲಿಕ್ಕೆ ಇಡುವಾಗಲೇ ಒಂದು ಚಿಕ್ಕ ತುಂಡು ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲವನ್ನು ಹಾಕಿಕೊಂಡು ಬೇಕಾದಷ್ಟು ನೀರನ್ನು ಕೂಡ ಹಾಕಿಕೊಂಡು ಬೇಯಿಸಿಕೊಳ್ಳಬೇಕು. ಇದು ಬೇಯಲಿಕ್ಕೆ 5 ರಿಂದ 10 ನಿಮಿಷ ಸಾಕು. ಬೆಂದಾಗ ಈ ರೀತಿ ಎಲೆಯ ಹಸಿರು ಸ್ವಲ್ಪ ಹೋಗ್ತದೆ. ಇದು ಇನ್ನು ತಣ್ಣಗಾಗಬೇಕು. ಮಸಾಲೆಯನ್ನು ಮಾಡಿಕೊಳ್ಳಕ್ಕೆ ಸ್ವಲ್ಪ ಎಣ್ಣೆ, ಒಣಮೆಣಸು, 2 ಸ್ಪೂನ್ನಷ್ಟು ಕೊತ್ತಂಬರಿ, 1 ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಹಿಂಗು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇನ್ನು ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕಿಕೊಂಡು ಜೀರಿಗೆ ಸಿಡಿಯುವವರೆಗೆ ಫ್ರೈ ಮಾಡಿಕೊಳ್ಳಬೇಕು. ಇದು ಕೂಡ ತಣ್ಣಗಾದ ಮೇಲೆ ಬ್ಲೆಂಡ್ ಮಾಡಿಕೊಳ್ಳಬಹುದು. ಈಗ ಮಿಕ್ಸಿ ಜಾರ್ನಲ್ಲಿ 1/2 ಕಪ್ನಷ್ಟು ತೆಂಗಿನ ತುರಿ, ಆಗಲೇ ಫ್ರೈ ಮಾಡಿಟ್ಟ ಮಸಾಲೆ ಹಾಗೂ ಬೇಯಿಸಿಟ್ಟ ಕೆಸುವಿನ ಎಲೆಗಳನ್ನು ಹಾಕಿಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಬೇಕು. ಇದನ್ನು ಒಂದು ಬೌಲ್ಗೆ ಹಾಕಿಕೊಳ್ಳುವ. ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ ಹಾಕಿಕೊಳ್ಳುವ. ಅಲ್ಲಿಗೆ ಕೆಸುವಿನ ಎಲೆಯ ಚಟ್ನಿ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.